ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಕರವೇಯ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಧ್ವಜಾರೋಹಣ ಮಾಡುವ ಮೂಲಕ ಮತ್ತು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಕನ್ನಡ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂಬ ಹಿನ್ನೆಲೆಯಲ್ಲಿ ಮಾತನಾಡಿದಂತಹ ಧ್ವಜಾರೋಹಣ ಮಾಡಿದಂತಹ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಗಂಜಿಗೆರೆ ಚಂದ್ರಶೇಖರ್ ಮಾತನಾಡಿದ್ದು, ಸುಮಾರು 25 ವರ್ಷಗಳಿಂದ ಅರಸೀಕೆರೆಯಲ್ಲಿ ನರಸಿಂಹ ಟಿಎ ನಾರಾಯಣಗೌಡರ ಮಾರ್ಗದರ್ಶನದಲ್ಲಿ ಕರವೇ ಅಧ್ಯಕ್ಷ ಹೇಮಂತ ಕುಮಾರ್ ಇವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಒಳಗೊಂಡಂತಹ ಬಲಿಷ್ಠವಾದ ಸಂಘಟನೆಯೊಂದು ಕಟ್ಟಿಕೊಂಡು ಭಾಷೆ ವಿಚಾರವಾಗಿ ಕನ್ನಡಿಗರಿಗೆ ಅನ್ಯಾಯವಾದಾಗ ಹಾಗೂ ನಗರದ ಹಲವಾರು ಸ್ಥಳೀಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವ ಏಕೈಕ ಸಂಘಟನೆ ಎಂದರೆ ಅದು ಕರವೇ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಾಂತಕುಮಾರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಕರವೇ ತಾಲೂಕಾ ಅಧ್ಯಕ್ಷ ಹೇಮಂತ ಕುಮಾರ್ ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲಗಳ ಉಳಿವಿಗಾಗಿ ಹೋರಾಟ ಮಾಡುತ್ತಾ ಕರವೇಗೆ 25 ವರ್ಷಗಳು ಸಂದಿದ್ದು, ಮುಂದಿನ ದಿನಗಳಲ್ಲಿ ಸಾವಿರಾರು ಕರವೇ ಕಾರ್ಯಕರ್ತರು ಸೇರಿ ಬೆಳ್ಳಿ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲ ಕನ್ನಡದ ಅಭಿಮಾನಿ ಬಂಧುಗಳೇ, ಇವತ್ತು 67ನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ರಾಜ್ಯಾದ್ಯಂತ ತಾಲೂಕಲ್ಲ ಗ್ರಾಮಗಳಲ್ಲಿ ಮತ್ತು ನಾಡಿನಾದ್ಯಂತ ಮತ್ತು ವಿಶ್ವಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕನ್ನಡ ಅಭಿಮಾನಿಗಳು. ನಾನು ಪ್ರಪ್ರಥಮವಾಗಿ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಈ ಒಂದು ಕನ್ನಡದ ಬಗ್ಗೆ ಎಲ್ಲರೂ ಸಹ ಹೆಚ್ಚಿನ ಅಭಿನಂದನೆಗಳನ್ನು ಇಟ್ಕೊಂಡು ಅಭಿಮಾನವನ್ನು ಇಟ್ಕೊಂಡು ನಾವೆಲ್ಲರೂ ಸಹ ಕನ್ನಡದ ಏಳಿಗೆಗಾಗಿ ನಾಡು ನುಡಿ ಸಂಸ್ಕೃತಿಗಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕು. ನಮ್ಮ ಭಾಷೆಗೆ ಪ್ರಥಮ ಸ್ಥಾನವನ್ನು ಕೊಡಬೇಕು. ನಾವು ಯಾರೇ ಇರ್ಬೋದು, ಬೇರೆ ರಾಜ್ಯಗಳಿಗೆ ಹೋದ್ರೆ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆಗಳನ್ನು ಮಾತನಾಡಲ್ಲ. ನಾವು ಬರದೇ ಇದ್ರೂ ಸಹ ಬೇರೆ ಭಾಷೆಗಳನ್ನು ಮಾತನಾಡೋಕ್ಕೆ ಪ್ರಯತ್ನ ಪಡ್ತೀವಿ, ಅದಾಗಬಾರದು. ನಾವು ಸಹ ಕನ್ನಡಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕು. ನಾವು ಕನ್ನಡವನ್ನು ಬೇರೆ ರಾಜ್ಯಗಳಿಂದ ಬಂದು ಎಲ್ಲಾ ರಾಜ್ಯದವರಲ್ಲಿ ದುಡಿಮೆ ಮಾಡ್ತಾರೆ. ನಾವು ಬೇರೆ ರಾಜ್ಯಗಳಿಗೂ ನಾವೆಲ್ಲ ದುಡಿಮೆ ಮಾಡಲ್ಲ, ಬಟ್ ಅವರ್ಯಾರು ಕನ್ನಡವನ್ನ ಕಲಿಯಲ್ಲ, ನಾವು ಅವ್ರಿಗೆಲ್ಲರಿಗೂ ಸಹ ನೋಡಿ ಹಳ್ಳಿ ಹಳ್ಳಿಗೂ ಬರ್ತಾರೆ, ಬಟ್ಟೆ ವ್ಯಾಪಾರ ಇರ್ಬೋದು ಎಲ್ಲಾ ವ್ಯಾಪಾರಕ್ಕೆ ಬರ್ತಾರೆ, ಅವ್ರಿಗೆ ಕನ್ನಡವನ್ನ ಕಲಿಸುವಂತ ಪ್ರಯತ್ನವನ್ನ ನಾವು ಮಾಡಬೇಕು. ಮಾಡಿದ್ರೆ ನಾವೆಲ್ಲರೂ ಈ ಒಂದು ಆಚರಣೆ ಮಾಡೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ದಯಮಾಡಿ ಯಾರೇ ಆಗಿರ್ಬೋದು, ನೀವು ಹಳ್ಳಿಗಳಿಂದಿರಾ ಎಲ್ಲ ಹಳ್ಳಿಯಿಂದ ಬಂದಿದ್ದೀರಾ ಟೌನಾಗಿರ್ಬೋದು, ಯಾರೇ ನಿಮ್ಮ ಮನೆ ಹತ್ರ ಬಂದ್ರೆ ಯಾವುದೇ ವ್ಯಾಪಾರ ಹತ್ರ ಬಂದ್ರೆ ಅವನಿಗೆ ಫಸ್ಟ್ ಕನ್ನಡವನ್ನ ಮಾತಾಡಪ್ಪ, ಕನ್ನಡದಲ್ಲಿ ಹಿಂಗಿಂಗ್ ಆಗಿದೆ ಈ ವಸ್ತು, ಈ ಕನ್ನಡ ಕಣಪ್ಪ ಅಂತ ಹೇಳಿ ಕನ್ನಡವನ್ನ ಕಲಿಸೋದಕ್ಕೆ ನೀವೆಲ್ಲರೂ ಪ್ರಯತ್ನ ಪಟ್ಟರೆ ಅದಕ್ಕೊಂದು ಸಾರ್ಥಕತೆ ಇರುತ್ತದೆ. ದಯಮಾಡಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ 25 ವರ್ಷಗಳಿಂದ ನಮ್ಮ ಹೇಮಂತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಾರಾಯಣಗೌಡ ಅವರು ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನ ಬಹಳ ದೊಡ್ಡದಾಗಿ ಮಾಡಿದ್ದಾರೆ. ಅವರಿಗೆ ದೊಡ್ಡ ಯಶಸ್ಸು ಸಿಗಲಿ, ಅವರಿಗೆ ದೊಡ್ಡ ಅಧಿಕಾರ ಸಿಗಲಿ ನಾರಾಯಣಗೌಡರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ನಾರಾಯಣಗೌಡ ಅವರ ಯಶಸ್ಸು ಯಾವಾಗಲೂ ಇದೇ ರೀತಿ ನಡ್ಕೊಂಡು ಹೋಗ್ಲಿ. ನಮ್ಮ ಹೇಮಂತ್ ಕುಮಾರ್ ಕಿರಣ್ ಕುಮಾರ್ ಇರ್ಬೋದು, ಅವ್ರಿಗೊಂದು ದೊಡ್ಡ ಸ್ಫೂರ್ತಿ ತಾಲೂಕಿಗೆ. ಕನ್ನಡ ನನಗೊಂದು ಹೆಮ್ಮೆ ಆಗುತ್ತೆ, ಅವರು ಪ್ರತಿದಿನ ಭೇಟಿ ಮಾಡ್ತೀನಿ. ಮತ್ತೆ ಅವ್ರ ಸಹಭಾಗಿಗಳನ್ನೆಲ್ಲ ಇಟ್ಕೊಂಡು ನಿಜವಾಗೂ ಒಳ್ಳೆ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಘಟನೆ ತಾಲೂಕಿನಾದ್ಯಂತ ಯಶಸ್ವಿಯಾಗಿ ನಡೀಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿನ ಸಹ ನಾವೆಲ್ಲ ಸಹಕಾರ ಕೊಟ್ಟವರಿಗೆ ನಾವು ಈ ರಾಜ್ಯೋತ್ಸವವನ್ನ ಇನ್ನೂ ವಿಜೃಂಭಣೆಯಿಂದ ಆಚರಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ಕರೆಸಿ. ಕರವೇಯ ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್, ನಗರಾಧ್ಯಕ್ಷ ಕಿರಣ್ ಕುಮಾರ್, ಗೌರವಾಧ್ಯಕ್ಷ ಬಾನಾವರ್ ಲಕ್ಷ್ಮೀಶ್ ಸೇರಿದಂತೆ ಇತರರು ಕೂಡ ಈ ವೇಳೆ ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್, ಅರಸೀಕೆರೆ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.